ಆಗಿನ ಕಾಲದಾಗಿದ್ರು ಯಾರಿದ್ರು ಯಾರಿಪ್ಪ ಅತ್ರಿ ಋಷಿ ಹ್ಯಾಂಡ್ ಅನಸೂದೇವಿ ಅನಸೂದೇವಿ ಹೆಂಗಪ್ಪ ಅಂತಂದ್ರ ಅತ್ರಿ ಋಷಿ ಮಾಡಿದಂತ ಪಾಪನ್ಯಾಗ ಅರ್ಧ ನಿಮ್ಮ ಭಾಗ ನನಗ ಪಾಲಿ ಇಲ್ಲ ತಿಳಿ ಬೇಡ್ಕೊಂಡ್ ಅತ್ರಿ ಋಷಿ ಹ್ಯಾಂಡ್ ಅನಸೂದೇವಿ ಅಂತದ್ ಯಾರೇ ಬೇಡ್ಕೊತಾರ ನೀಗ ಈಗ ಯಾರು ಬೇಡ್ಕೊಳಲ್ರಿಪ್ಪ ಹ್ಯಾಂಡ್ರ ಮಕ್ಕಳ ಸಲುವಾಗಿ ಅದ ವಾಜಾಕೋಳಿ ಎಷ್ಟ ಏಳು ರಂಜನ್ಗಿ ಪಾಪ ಮಾಡ್ಯ ಎಲ್ಲರಿಗೂ ಗೊತ್ತದ ಗೊತ್ತದಲ್ರಿಪ್ಪ ಏಳು ರಂಜನ್ಗಿ ಹಳ್ಳ ಹೋಗಿತ್ತದ ಅವ ಒಬ್ಬರು ಹೊಡೆದಾಗ ಒಂದೊಂದು ಹಳ್ಳ ಹೋಗಿತ್ತಿದ್ದ ಹಂಗೆ ಹೌದಾ ಅವ ಹೊಡೆದಷ್ಟು ಪಾಪ ಮಾಡಿದ್ರ ಯಾರ ಸಲುವಾಗಿ ಮಾಡ್ಯಾನ ಪಾಪ ಯಾರ ಸಲುವಾಗಿ ಮಾಡ್ರಿಪ್ಪ ಹ್ಯಾಂಡ್ರ ಮಕ್ಕಳ ಸಲುವಾಗಿ ಹೌದಾ ಹೊಲ ಗಳಿಸ್ಬೇಕು ಮನಿ ಗಳಿಸ್ಬೇಕು ಶ್ರೀಮಂತ ಆಗಬೇಕ ಹೌದಾ ನನ್ನ ಹೆಂಡ್ರು ಮಕ್ಕಳಿಗೆ ಮಕ್ಕಳು ಮೊಮ್ಮಕ್ಕಳು ಅತ್ತಾತಲ್ಲಿ ಮುತ್ಯ ಮೂತಿಲಿ ಕೂತು ತಿನ್ನಾಕ ನಾ ಗಳಿಸಿಡ್ಬೇಕಂತಂದು ಒಬ್ಬೊಬ್ರು ಹೊಡಿತಿದ್ದ ಆ ಬಂಗಾರ ರಕ್ತ ರೂಪಾಯಿ ಸುಲಿಗೆ ಮಾಡಿ ಮನೆಯಾಗ ಹೋಗಿ ಇಡ್ತಿದ್ದ ಆ ರಂಜುನಿಯಾಗ ಒಂದು ಹಾಳ ಹೊಡಿತಿದ್ದ ವಾಲಿ ಗುಡ್ಡದ ಮೇಲೆ ಯಾರು ಹಾದಿಗೆ ಹಾಯ್ತಾರ ಬರ್ತಾರ ಅವ್ರು ಬಾಬ್ರು ಹೊಲಿಯವನೇ ಹೌದಾ ಅಲ್ಲಿ ನಾರದ ಮುನಿ ಹಾಗ ಹೌದಾ ನಾರದ ಮುನಿ ಹಾದಾಗ ಅವನು ಹಿಡಿಲೆಕ್ಕ ಬಂದ ಅವಾಗೇನ್ ಮಾಡಿದ್ರಿಪ್ಪ ನಾರದ ಮುನಿ ಋಷಿ ಹೇಳ್ದ ನೀವು ಹೊಡೆಯೋಲ್ಲ ಕರೆ ನಂದೊಂದು ಮಾತದ ನಡೆಸಿಕೊಡ್ಬೇಕಂತಂದ ವಾಲ್ಯಾಕೋಳಿ ಹೇಳ್ದ ಅವಾಗೇನ್ ಮಾಡ್ತಾನ್ರಿಪ್ಪ ಏನ್ ಹೇಳ್ದ ನೀವು ಹೊಡೆಯೋಲ್ಲ ಕರೆ ನಾನು ಮಾತು ನೀ ಕೇಳ್ಬೇಕ ಹೌದ್ರಿ ಇಷ್ಟೆಲ್ಲ ಯಾಕೆ ಯಾಕೆ ಮಂದಿನ ಹೊಡೆದ್ನಿ ಹಳ್ಳ ಇಷ್ಟೆಲ್ಲ ಏಳು ರಂಜುನ್ಗೆ ತುಂಬಿದಿ ಎಲ್ಲ ಬರೋಬ್ರಿ ಐತಿ ಯಾರ ಸಲುವಾಗಿ ಮಾಡಿದೀನಿ ಎಲ್ಲ ಎದಕ್ಕಾಗಿ ಮಾಡಿದ್ಯ ನಾ ಹೆಂಡ್ರ ಮಕ್ಕಳು ಸಲುವಾಗಿ ಮಾಡಿದ್ ಹೇಳ್ದವ ಹೌದು ಯಾರು ವಾಲ್ಯಾಕೋಳಿ ಹೌದೌದು ಬರೋಬ್ರಿ ಐತಿ ಇಷ್ಟೆಲ್ಲ ಹೆಂಡ್ರ ಮಕ್ಕಳು ಸಲುವಾಗಿ ನೀ ಇಷ್ಟೆಲ್ಲ ಇಟ್ಟು ಮಂದಿನ ಕೊಂದಿದಿ ಹೋಗಿ ನೀ ಹೆಂಡ್ರ ಮಕ್ಕಳು ಕೇಳಿ ಬಾ ಅಲ್ಲೋ ನೀವು ಮಾಡಿದಂತ ಪಾಪನೇ ನಿಮ್ಮ ಭಾಗ ಅವ್ರು ತೋರ್ತಾರ ಕೇಳಿ ಬಾ ಅಂದಾಗ ಯಾಕಾಗಲಕ್ಕ ಇದೊಂದು ಬರೋಬರಿ ಇದ್ದಿರ್ತಂದ್ರೆ ನಾ ಇಟ್ಟೆಲ್ಲ ನಾ ಮಾಡಿನ ಅಂದ್ರೆ ನನ್ನ ಮಕ್ಳು ತೋಳಕ್ಕಿಲ್ಲ ನನ್ನ ಹ್ಯಾಂಡ್ ತೋಳಕ್ಕಿಲ್ಲ ತನ್ಸಿಕೊತ್ತು ಮನಿಗೆ ಬಂದ ಸಿಟ್ಟು ಬಂದ ಮನಿಗೆ ಬಂದ ಹ್ಯಾಂಡ್ ತಿನ್ ಕೇಳ್ತಾನ ಬಾಳ ಪ್ರೀತಿದಿಂದ ಏನತ್ರಿಪ್ಪ ಏ ನನಗಾಗಿ ನೀ ಬಂದಿದಿ ನಿನಗಾಗಿ ಇಷ್ಟೆಲ್ಲ ನಾ ಗಳಿಸಿನಿ ನಾ ಮಾಡಿದಂತ ಪಾಪ ನಂಗೆ ನಿಮ್ಮ ಭಾಗ ನೀ ತೋರ್ತೀನಿ ಅಂತ ಕೇಳ್ದ ಅವಾಗ ಹೇಳ್ತಾರಪ್ಪ ಗದ್ದ ಮಾಡ್ಲಾತ್ರ ಪೂಜೆ ಕೊಟ್ಟ ಗದ್ದ ಮಾಡ್ಲಾತ್ರ ಕ್ಯೂರ್ ಮತ್ ಕ್ಯೂರ್ ಬಾರ್ಸರ್ ಶಂಬೋಲಿಂಗ್ ಗುಡಿ ಎಲ್ಲಿ ನಂಗ ಆಯ್ತು ಸೈನಿ ಕಾಡಿದ್ರೆ ಇಸಿ ಮಾಡ್ಬೋದು ಹದಿ ಕಾಡ್ದಂಗ ಹಂಗ ಹಾಲಕತ್ತು ಅದಕ್ಕ ವಾಲ್ಮೀಕಿ ಋಷಿ ಬಂದ್ ಹ್ಯಾಂಡ್ತಿನ್ ಕೇಳಿ ಹ್ಯಾಂಡ್ ಅಂದ್ರು ಹೌದಾ ನಾ ಏನು ಮಾತ್ರ ಪತಿ ದೇವ ತೋಳಂಗಿಲ್ಲ ಹೌದು ನೀನ್ ಹಿತ್ತಕಾಯಿ ನೀ ಮಾಡಿದಿ ನೀನ್ ಹೆಸರು ಗಳಿಸ್ಕೋಬೇಕಂತಂದ ನಾ ಅದ್ರಾಗ ನಿಮ್ಮ ಭಾಗ ನಿನ್ನ ಪಾಪ ನಾ ಏನ್ ತೋಳಂಗಿಲ್ಲ ಹ್ಯಾಂಡ್ ಕೇಳಿದ್ರು ಪ್ರೀತಿ ಹ್ಯಾಂಡ್ತಿ ಅವಾಗ ಹೇಳ್ತಾದ್ರಿಪ್ಪ ಗಾಂಡಿತವ ಗಾಂಡಿತವ ಅಂದ ಈ ಟ್ರಕ್ಕ ತಂದು ಬೇಳಿ ಬಂಗಾರ ತಂದು ಕೂಡ ಅತಿ ಮುತ್ತ ಆಡಿಸಿದ ನನಗ ಎಷ್ಟು ಚಂದ ಮಾತು ಹೇಳ್ತಿದ್ದಿಲ್ಲ ಅಡಿಗೆ ಹೊಡೆದು ಈಗ ನೀ ಪಾಪ ತೋಳನ ವಾಲ ತಂದು ಹಿಂದಕ್ ಸರಿದಿಲ್ಲ ಅಂತಂದು ಇವಂಗ ಅರ್ಧ ಹಿಂದ್ ಸರಿದಂಗ ಆಯ್ತು ಎದೆಯಾಗ ಬಾಂಡ್ ಬಿಟ್ಟಂಗ ಆಯ್ತು ಯಾರಿಗಿ ಋಷಿ ಹೌದ್ರಿಪ್ಪ ವಾಲ್ಮೀಕಿ ಆಯ್ತು ಅವಾಗ ಮಕ್ಕಳಿಗೆ ಕೇಳ್ತಾನ ಏನತ್ರಿಪ್ಪ ಈ ನೀವ್ರಿ ಅರ್ಧ ಭಾಗ ತೋತ್ರಿ ನೋ ಪಾಪ ಅತ್ತ ಅವ ಏನ್ ಹೇಳ್ತಾರಿಪ್ಪ ಮಕ್ಕಳ ಮಕ್ಕಳ ತರ ನಾವು ತೋಳಂಗಲ್ಲ ನಿನ್ನ ಪಾಪ ನೀ ಮಾಡಿದ ನೀನೇ ತೋ ಅಲ್ಲ ನಿನ್ ಹಿತ್ತಕ್ಕಾಗಿ ನಿನ್ ಹೆಸರು ಗಳಿಸುಕಾಲಾಗಿ ನೀ ಮಾಡಿದ್ವಿ ನಾವೇನಿದ್ರ ತೋಳಂಗ್ಲ ಅಂದ್ರ ಹೌದ್ ಹೌದ್ರಿಪ್ಪ ಅವಾಗ ವಾಲ್ಮೀಕಿ ಋಷಿ ಇವ್ರು ತೋಳಂಗ್ಲ ತಂದ ಹಳ್ಳಿ ಬಂದ ನಾರದ ಮುನಿ ಅಂತೀಲಿ ಹೌದು ನಾರದ ಮುನಿಗೆ ಶರಣ ಮಾಡದ ನಿಮ್ನೇ ನಾ ಹೊಡೆಯಂಗಲ್ರಿ ನಿಮ್ಮಿಂದ ನನಗೆ ಬುದ್ಧಿ ಬರ್ತ ಬರ್ತಲ್ರಿಪ್ಪ ನೀವು ಹ್ಯಾಂಗ ಹೇಳ್ತೀರಿ ಹಂಗೆ ಕೇಳ್ತೀನ ತಂದ ನಾ ಪಾಪ ಮಾಡಿದಂತ ಏಳು ರಂಜನ್ಗೆ ಪಾಪ ಮಾಡಿದಂತ ಅದೆಲ್ಲ ನಶಿಸಿ ಹೋಗ್ಬೇಕಾದ್ರೆ ನಾ ಏನು ಮಾಡಬೇಕು ಹೌದಾ ಅಂದಾಗ ಶರಣ ಮಾಡಿ ಕೇಳಿದಾಗ ನಾರದ ಮುನಿ ಋಷಿ ಹೇಳ್ತಾನ ಹೇಳತ್ರಿಪ್ಪ ನೀ
ರಾಮ್ 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 ಅಂತಂದ ನಾಮ ನೋಡಿದ್ರೆ ನೀ ಮಾಡಿದಂತ ಪಾಠ ನಶಿಸಿ ಹೋಗ್ತಾವತ್ತಂದ ಹೇಳ್ದ. ಹೌದು ಹೌದು ರಾಮ ರಾಮ ರಾಮ. ಹಾ ಹೌದು ರಾಮ್ ಕೃಷ್ಣ ಹರಿ ರಾಮ್ ಕೃಷ್ಣ ಹರಿ ಅಂತಂದ ಮಂತ್ರ ಜಪಿಸಿದ್ಯ ಅಂದ್ರ ನೀ ಮಾಡಿದಂತ ಪಾಪ ಎಲ್ಲ ನಶಿಸಿ ಹೋಗ್ತಾವತ್ ಹೇಳ್ದ. ದೂರಕ್ಕವ ಅವಾಗ ಯಾಕಾಗೋಲಕ್ಕಂತಂದ ಶರಣ ಮಾಡ್ದ. ಹೌದು ಇವ ಅವ ಅಂದಾಗ ಇವ್ಗ ಅಲ್ಲಕ್ಕ ಬರೋದ್ ಕೃಷ್ಣ ಹರಿ ಅಂದಾಗ ಇವಂದ ಅಲ್ಲಕ್ಕ ಬರೋದ್. ಅವಾಗ ಹೇಳ್ದವ ನಾರದ ಮುನಿ ಋಷಿ ಹೇಳ್ತಾನ ಆ ಮರ ಈ ಮರ ಆ ಮರ ಈ ಮರ ಅಂದ ಯುಗ ಯುಗಾಂತರ ಆ ಮರ ಈ ಮರ ಎಷ್ಟೋ ದಿನ ಅಂದ. ಹೌದು ಅಂದ 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 ಒಂದ್ ಗಿಡದ ಬಡ್ಡಿಯಾಗ ಏನ್ ಕೂತ ತಪಸ್ಸಿರಿ ಮಾಡ್ಲಕತ್ತ ರಾಮ್ ಕೃಷ್ಣ ಹರಿ ರಾಮ್ ಕೃಷ್ಣ ಹರಿ ಅಂತಂದ್ ಜಪ ಮಾಡ್ಲಕತ್ತ. ಅವಾಗ ಅವನು ಪಾಪ ಎಲ್ಲ ನಶಿಸಿ ಹೊತ್ತು ಏಳು ರಂಜನಿಗೆ ಮಾಡಿದಂತ ಪಾಪ ಎಲ್ಲ ಯಾರ ಹೆಂಡ್ರ ಮಕ್ಕಳದಿಂದ ಹೋಗ್ಲಿಲ್ಲ ಹೋಗಿಲ್ರಿಪ್ಪ ಯಾರು ಬೆನ್ನತ್ತಿ ಬರ್ಲಿಲ್ಲ ನೀ ಮಾಡಿದ ನೀನು. ಹಾ ಅದಕ್ಕ ಮದಗೊಂಡು ಮತ್ತೆ ಚಾಲವಾದ ನೀ ಮಾಡಿದ ನೀನೇ ಉಣ್ಣು. ಹೌದೌದು ಇದು ಯಾರಿಂದ ತುಳ್ಕೊಳಕ್ ಬರಂಗಿಲ್ಲ ತಾವು ಮಾಡಿದ ಕರ್ಮ ತಾವೇ ಉಂಡು ಹೋಗ್ಬೇಕಾಗ್ಯದ. ಬರ್ಲಿ ಮುಂದ ಹಾ ಅದಕ್ಕೆ ಇರ್ಲಿ ಇವತ್ತಿನ ದಿನ ಏನ್ ಹೇಳಿದ್ರಿಪ್ಪ ಬಹಳ ಚಂದ ಮಾತಾಡಿದ್ರು ನಮ್ ಸಂಜೋಳಿ ಕಲಾವಂತರು ಬಹಳ ಚಂದ ಮಾತಾಡ್ರಿಪ್ಪ ನಿಮ್ ತಾಯಲ್ಲಿ ಹೋಗ್ಯಾದ. ಅವ್ ಜೋಡಿ ಹಾಡವ್ ಎಲ್ಲಿದ ಸೂಡ್ ಗಾಲಿ ಹಾಕಿ ನಾ ಎತ್ತಿ ಹೋಗಿತ್ತೀನಿ ಅಂತ ಒಬ್ರು ಹೇಳಿದ್ರು. ಬಹಳ ಬಾರಿ ಐತಪ್ಪ ಬಹಳ ಚಂದ ಮಾತಾಡಿದ್ರು ಇರ್ಲಿ ಅದಕ್ಕ ಪೂಜಾರಿ ಪೂಜಾರಿ ಮಾತಾಡಿದ್ರು ಬರ ಬರಿ ಯಾವ ಊರಾಗತ್ತಾರ ಈಗ ನಾನು ಪೂಜಾರಿ ಅದೀನಿ ಎಲ್ಲರೂ ಪೂಜಾರಿ ಹೋಗ್ತಾರ ನಾ ಸೋಮದೇವ್ ರೆಡ್ಡಿ ಸೋಮ್ ನಿಂಗ್ ಪೂಜಾರಿ ಯಾರಿಗೆ ಬರ್ತದನು ಸೋಮದೇವ್ ರೆಡ್ಡಿಯಾಗಿ ನಾವು ಕಾಗನಾರ್ಯಾಗ ಪೂಜೆಗೆ ಹೋದವು ನೀವು ಕಾಗನಾರ್ಯಾಗ ಪೂಜೆಗೆ ಹೋದ್ರಿ ನೀವು ಕಾಗನಾರ್ಯಾಗ ನಿಮಗ್ ಬರ್ತದ ಬರ್ತದ ನಮಗೂ. ಹಾ ಟಕ್ಕಾಗ ಲಾಯನ್ ಪೂಜಾರಿ ಇದ್ರಿ ನೀವು ಲಾಯನ್ ಪೂಜಾರಿ ಅಂತಂದ ಎಲ್ಲಾರ್ಗಿ ಭಕ್ತರಿಗೆ ಎಲ್ಲ ಗೊತ್ತಿದ್ದವ್ರ ಪೂಜಾರಿ ಬಾ ತರ ಕಾಲ್ ಬೀಳ್ತಾರ ಬೀಳ್ತಾರ ಪ್ರತಿಯೊಂದು ಊರಾಗ ಪೂಜಾರಿ ಹೋದ್ರ ಬೇಕಾದ್ರ ಹೆಗಲ ಮೇಲೆ ಜಾಡಿ ಬಗಲಿ ಬಂಡಾರ ಚೀಲಿದ್ರೆ ಇವ್ ಪೂಜಾರಿ ಅಂತಂದ್ ಕಾಲ್ ಬೀಳ್ತಾರ ಬಂಡಾರ ಹಚ್ಕೋತಾರ ಹಿಂದಿನ ಕೇಳ್ತಾರ ಬಂಡಾರ ಹಚ್ಕೊಂಡ್ ನಮಸ್ಕಾರ ಮಾಡಿ ಚಾ ಕುಡಿಬೇಕು ಪೂಜಾರಿ ಯಾವ್ರ ಅವ್ರ ಕೇಳ್ತಾರ ಜೇಲ್ ಕರ್ತ ಬಂಡಾರ ಚೀಲ ಜಾಡಿ ಹೆಗಲಿಗೆ ಇರ್ಲಿಲ್ಲ ಅಂದ್ರ ಪೂಜಾರಿ ಎತ್ತಾರ ನಿಮ್ಗ ಅಲ್ಲೇನು ಅತ್ತಾರ ಯಾರಪ್ಪ ಅತ್ತಾರ ಯಾಕ್ರಿ ಹಿರಿಯರ್ ಅತ್ತಾರ ನಿಮ್ ಪೂಜಾರಿ ಎತ್ತ ಬೇಲೂರಾಗ ಅವ್ರಿಗೆ ಗೊತ್ತಿಲ್ಲ ಒಂದು ಮಂದಿ ಯಾರೇ ಪೂಜಾರಿ ಎತ್ತ ಹೋದಿರ್ತಾರ ನಿಮ್ಗ ಪೂಜಾರಿ ಬರಾಕತ್ತವ್ರಿ ನೀತಿ ಬರಾಕತ್ತಾವ ಏನ್ ಕೇಳಾಕತ್ತಿರಿ ನೀತಿ ಬರಾಕತ್ತಾವ ಹೆಗಲ ಮ್ಯಾಲ ನೀವು ಬಂಡಾರ ಹಚ್ಕೊಂಡ್ ಬಂದಿರ್ತೀರಿ ಬರೋಬರಿ ಎಲ್ಲಾರು ಬಂಡಾರ ಹಚ್ಕೊಂಡ್ ಬಂದಿರ್ತಾರ ಪ್ರತಿಯೊಬ್ರ ಅದು ಹೋಗ್ತಾರ ಬಂಡಾರ ಹಚ್ಕೊಂಡ್ ಬಂದವ್ರಿಗೆ ಯಾವ ಬದುಕ್ತಾರ ಬದ್ರಂಗಿಲ್ಲ ಹೆಗಲ ಮ್ಯಾಲ ಕಾಂಬಳಿ ಇತ್ತಂದ್ರ ಬಾ ಪೂಜಾರಿ ಎತ್ತಾರ ಅತ್ತಾರ ಊಟ ಮಾಡಿ ಬಾತಾರ ನಮಸ್ಕಾರ ಮಾಡ್ತಾರ ಬಂಡಾರ ಹಚ್ಕೋತಾರ ಹೌದೌದು ಏನು ಹೆಗಲ ಮ್ಯಾಲ ಗಾಡಿ ಇತ್ತಂದ್ರ ಕಾಂಬಳಿ ಇತ್ತಂದ್ರ ಒದರ್ತಾರ ಅದಕ್ಕೆ ನಾಮಕ ಬೆಲೆ ಕೊಡ್ಬೇಕಾಗ್ಯದ ನಿಯಮಾವಳಿ ಪ್ರಕಾರ ಸಂತ್ರದ ಮಾತಾಡ್ರಿ ನಾವು ಆತ್ಮಾನಾಗ ಗೊತ್ತದ ನಮ್ಮ ನಿಯಮ ಪ್ರಕಾರ ನಮ್ ಹಣಿ ಮ್ಯಾಲ ಕಾಂತಿತ್ತಂದ್ರ ಯಾವ್ರವ್ರ ಸಂತ್ರ ನಮಸ್ಕಾರ ಎತ್ತಾರ ಅತ್ತಾರ ಇಲ್ಲ ಆತ್ಮಾನ ಯಾವ್ರವ್ರಿ ಮಾರಾದ್ರೆ ನಮಸ್ಕಾರ ರೀ ಹೌದು ಆರಾಮಂದ್ರೆ ಕೇಳ್ತಾರ ನಮಸ್ಕಾರ ಅಂದ್ರೆ ಯಾವ್ರವ್ರ ಕೇಳ್ತಾರ ಬರ್ರಿ ಮಾರಾದ್ರೆ ಚಾಕೊಂಡು ಹೇಳ್ತಾರ ಹೌದು ನಮ್ಮ ಹನಿ ಮ್ಯಾಲ ಗಾಂಧಿ ಇರ್ಲಿಕ್ಕೆ ಕೊಳ್ಳ ಮಾಡಿರ್ಲಿಲ್ಲ ಅಂದ್ರೆ ನಮ್ನ ಮಾತಾಡ್ಸಂಗಲ್ಲ ಇದು ನಿಯಮಾವಳಿ ಪ್ರಕಾರ ಮೊದಲ ಕಂಬಳಿ ಬೇಕ ನಮಗಂದ್ರ ಅವ್ರು ನೀವು ಚೀಲ ಹಾಸಿರ್ಲಿ ಅವ್ರು ಬರೋಬರಿ ಇತ್ತು ನಾವು ಕಂಬಳಿ ಬಿಟ್ಟು ಬಂದಿದ್ದು ಚೀಲ ಹಾಸಿದ್ವಿ ಬರೋಬರಿ ಇತ್ತು ನೀವ್ಯಾಕೆ ಹಾಸಿದ್ರಿ ನೀವ್ಯಾಕೆ ಹಾಸಿರ್ಪ ಕಂಬಳಿ ನಮ್ಮ ಕಂಬಳಿ ನಿಮ್ ತಿಮ್ ಬಡ್ಡೆ ಯಾಕ ನಮ್ಮ ಮಗ ನೆನಾಗುತ್ತ ಮತ್ತವ್ರ ನೆನಾಗುತ್ತೆ ಹಂಗೇನ ಮಾತಾಡಕ್ ಹೋಗ್ಬೇಡ್ರಿ ಕಂಬಳಿ ಏನಂತ ಬಹಳ ಶ್ರೇಷ್ಠ ಅದ ಅದೇ ಹೇಳಿದ್ರ ಪೂಜೆಯಲ್ಲಿ ಬಹಳ ಚಂದ ಮಾತಾಡಿದ ಭಕ್ತರು ಬಂದಾನ ಬಿಡಿಸ್ಬೇಕಾರ ಅಮೋಕ್ಷದ ಮುತ್ಯ ಬಂಡಾರ ಕೊಟ್ಟಣ್ಣ ಅಂತ ಹೇಳಿದ್ರು ಅಲ್ಲ ಮಕ್ಕಳು ಕೊಡ್ಬೇಕಾದ್ರೆ ಬಂಡಾರ ಕೊಟ್ಟಣ್ಣ ಬರೋಬರಿ ಇತ್ತು ನೀ ಹೇಳುದು ಮಾತು ಬರೋಬರಿ ಅದ ಆದ್ರ ಮಕ್ಕಳು ಆಗ್ತಾವ ನಿಲ್ಲ ತಂದ ಅಮೋಕ್ಷದ ಮುತ್ಯ ಏನ್ ಮಾಡ್ಯಾನ ಕಂಬಳಿ ಕರಿ ಅನ್ಸ್ಯಾರ ಮೊದಲ ಜಾಡಿ ಕರಿ
ಬರ ಬಂಡರ ಎಣಸ್ಯಾರ ಬಂಡರ ಎಣಸಿಲ್ಲ ಮನ ವಿಚಾರ ಅಲ್ಲಿ ವಿಚಾರ ಮಾಡಿ ಅಲ್ಲಿ ವಿಚಾರ ಗಾಡಿ ಹಗಲ ಮೇಲೆ ಹೊತ್ಕೊಂಡು ಹಿಂಗ ಕೈಯಾಗ ಹಿಡಿದು ಕರಿ ಎಣಸ್ಯಾರ ಮಕ್ಕಳು ಆಗ್ತಿದ್ರನ ಬಂಡರ ಕೊಟ್ಟ ನಿನ್ನ ಮಕ್ಕಳು ಆತಾ ಇಷ್ಟು ಇದ್ದಾಗ ಹೇಳಿ ಜಾಡಿ ಏನಂತದ ಮೊದಲ ಗುರುತ ಹಿಡಿದು ಮುಂದಿನ ಸೂಚನೆ ಜಾಡಿ ಕೊಟ್ಟದ ಅವ ಹಿಂದಿನ ಬಂಡಾರ ಕೊಟ್ಟನ ಕಾರಿಕ ಬಂಡಾರ ಮಕ್ಕಳು ಆಗ್ತಾವ್ ಹೇಳಿ ಮೊದಲ ದೇವರ ಬಂದರು ಹೊಚ್ಚುದು ಕಂಬ್ಳೇನೇ ಹಾ ಇವನು ನುಡಿ ಕಂಬ್ಳಿ ಹೊಚ್ಚಿದ ಬಳಕ ಅವನ್ನೆಲ್ಲ ಮೇಯಾಗ ಬಂದಿರ್ತಕ್ಕೆ ಆ ಮೇಲೆ ಬಗದಾಗಿನ ಬಂಡಾರ ತೆಗೆದ ತೋರ್ ನಿಮ್ಗೆ ಚಲೋ ಆಗ್ತದ ಅಂತ ಹಿಂದಿನ ಬಂಡಾರ ಕೊಡ್ತಾರ ಮೊದಲ ಜಾಡಿ ಹೊಚ್ಚುದು ಮೊದಲ ಮೊದಲ ಕಂಬಳಿ ಹೊಚ್ಚುದು ಹಿಂದಿನ ಬಂಡಾರ ಗೋಳ ಪುರಾಣ ಅಲ್ಲ ಕಂಬಳಿ ಕಂಬಳಿ ಅನ್ನಂತದ ಬಹಳ ಶ್ರೇಷ್ಠ ದೇವ್ರ ಮ್ಯಾಲ ಮೇಲೆ ಮೊದಲು ಬೈತು ಕಂಬಳಿ ಬರೇ ಬಂಡಾರ ಹೊಚ್ಚಿದೀವ ಅಂದ್ರ ಅಲ್ಲಿ ದೇವ್ರಿಗೆ ಶೋಭಾ ಬರಂಗಿಲ್ಲ ಬರಮೇಲೆ ಕುತ್ತಂಗ ಆತತ್ತಿ ಮೊದಲ ದೇವ್ರಿಗೆ ಕಂಬಳಿನ ಹೊಚ್ಚಬೇಕ ಆಮೇಲೆ ದೇವ್ರ ಗದ್ಗಿ ಏರ್ಬೇಕು ಅದ್ರ ಮ್ಯಾಲ ಬಂಡಾರ ಹೊಡಿದು ಬಾಳ ಹೆಚ್ಚಿನದಲ್ಲ ಹೌದ ಈಗ ಶಿವ ಪಾರ್ವತಿನ ಶಾಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಂಬಳಿ ಹಾಸ್ಯ ಹೌದು ಎಲ್ಲಿ ಕೈಲಾಸದಾಗ ಹೌದಲ್ರಿ ಅಲ್ಲಿ ಋಷಿ ಮುನಿಗಳ ಜಡಿದಿಂದ ಕಂಬಳಿ ಹುಟ್ಟಿ ಬಂದ ರೋಮ್ ರೋಮದಿಂದ ಹದಿನೆಂಟು ಮಂದಿ ಋಷಿಗಳ ಕೊಡಿ ನೀದಾರ ಆ ಕಂಬಳಿ ಹಾಸಿ ಅಲ್ಲಿ ಕೊಟ್ಟು ಗಡಿಸ್ಯಾರ ಶಿವ ಪಾರ್ವತಿನ ಅಲ್ಲಿ ಅಭ್ಯತ ಹೋದ್ರ ಹೌದಲ್ರಿಪ್ಪ ಇದು ಕಂಬಳಿ ಏನಂತ ಮೊದಲ ಶ್ರೇಷ್ಠ ಶ್ರೇಷ್ಠರಿಪ್ಪ ಹಿಂದಿದ ಬಂಡಾರ ಹೌದು ಇಲ್ಲಿ ವಾದದ ಏನ್ರಿಪ್ಪ ವಾದ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ವಾದ ಹೆಂಗಪ್ಪ ಅಂತಂದ್ರೆ ಸಂವಾದ ಇಟ್ಟಂಗ ಇಟ್ಟಿದ್ವಿ ನಾವು ಕಂಬಳಿ ಬಂಡಾರ ಹೌದು ನಮ್ ಪೂಜಾರಿ ಇಟ್ಟಾರ ಕಂಬಳಿ ಬಂಡಾರ ಅಂದ್ರೆ ಬಂಡಾರ ಹೆಂಗ ಶ್ರೇಷ್ಠ ಮಾಡ್ತಾನ ಅನ್ನೋದು ಮುಂದಿನ ಸಂದಿ ಹೇಳ್ತಾನ ಹೇಳ್ತಾರಿಪ್ಪ ಈಗ ಕಂಬಳಿ ನಾವು ಶ್ರೇಷ್ಠ ಹೇಳ್ತೀವಿ ಹೌದು ಕಂಬಳಿ ನೂರು ಸಲ ಹೇಳ್ತೀವಿ ಶ್ರೇಷ್ಠ ಇದ್ದ ಹಾ ಹೆಂಗ ಶ್ರೇಷ್ಠಪ್ಪ ಅಂತಂದ್ರ ಬೀಗ್ರ ಇದ್ರಗೊಳ ಬೇಕಾದ್ರ ಲಗ್ನದಾಗ ಕಂಬಳಿ ಹಾಸಬೇಕಾಗ್ತದ ಹೌದೌದು ಲಗ್ನ ಪೂಜೆ ಆಕಾಶ ಮುಂದೆ ಬಂಡಾರ ಗಿಂಡಾರ ಹಾಕಿದ್ರೆ ಏನಲ್ಲಿ ಹೌದೌದು ಮಾತಾಡಿ ಲಗ್ನ ಪೂಜೆ ಇತ್ತೈತಿ ನಮ್ಮ ಊರಿಗೆ ಬಂದ್ರು ಅವ್ ಕಂಬಳಿ ಹಾಸಿ ಕುಣಿಸಿ ಹಿಂದಿಗೆ ಚಾ ಕೊಡ್ಬೇಕಾಯ್ತವ ಇದು ಇದ್ರ ಗೋಳು ಹತ್ನಾಗ ಕಂಬಳಿ ಬೇಕು ಮೊದಲ ಹೌದಾ ಹಾ ಸಕ್ರಿ ಬಾಯ ಹಾಕೋತಿರ್ತಾರ ಬೀಗ್ರ ಇದ್ರ ಬದ್ರ ಅವಾಗ ಕಂಬಳಿ ಬೇಕ ಅಲ್ಲಿ ಬಂಡಾರ ಹಾಕೋ ತರ್ನ ಬಾಯಾಗ ಅಲ್ಲಿ ಬಂಡಾರ ಹಾಸ್ತಾರ ಪ್ರತಿಯೊಬ್ಬರಿಗೆ ಬೇಕು ಕಂಬಳಿನೆ ಪ್ರತಿಯೊಬ್ಬರಿಗೆ ಬಂಡಾರ ಬರುದಿಲ್ಲ ಇದೊಂದು ತೆಲೆಯಾಗಿರ್ಲಿ ಮತ್ತ ಪ್ರತಿ ಕುಲ ಹದಿನೆಂಟು ಜಾತಿಗೆಲ್ಲ ಅಲ್ಲಿ ಬಂಡಾರ ಬರುದಿಲ್ಲ ಇದ್ರ ಹೊತ್ತಿನಾಗ ಕಂಬಳಿನೆ ಬೇಕು ಬೇಕಲ್ರಿಪ್ಪ ಕಂಬಳಿ ಏನಂತದ ಬಹಳ ಶ್ರೇಷ್ಠ ಅದ ಎಲ್ಲಾರಿಗೆ ಬೇಕು ಕಂಬಳಿ ಹಡದ ಬಾಣತಿ ಹೊತ್ತಲಕ್ಕ ಬೇಕು ಕಂಬಳಿ ಬಂಡಾರ ಇತ್ತಂದ್ರ ದೇವ ಪಿಸಾಸಿ ಬಂದ ಮನ್ಯಾಗ ಹೋಗ್ತಾವ ಹೌದಲ್ರಿಪ್ಪ ಕಂಬಳಿ ಹೊಚ್ಚಿದ್ರ ದೇವ ಪಿಸಾಸಿ ಓಡಿ ಹೋಗ್ತಾವ ಓಡಿ ಹೋಗ್ತಾವ ಅವ್ರ ಮನೆಗೆ ಹೆಣ್ಣು ಮಕ್ಳಿಗೆ ನೆದ್ರ ಆಗ್ಬಾರ್ದು ಗಾಳಿ ಆಗ್ಬಾರ್ದು ತಂದ ಅದೇ ಕಂಬಳಿ ಕರಿ ಕಡಿ ಮಾಡಿಸಿನ ಕಾಲ ಹಾಕ್ತಾರ ಕೈಯಾಗ ಕಟ್ತಾರ ಮಕ್ಳಿಗೆ ಕಟ್ತಾರ ಹೌದಲ್ರಿಪ್ಪ ಹಾ ಇದು ಕಂಬಳಿ ಏನಂತದ ಬಹಳ ಶ್ರೇಷ್ಠ ಅದ ಹೌದ ಇದು ಕಂಬಳಿ ಎಲ್ಲರಿಗೆ ಬೇಕು ಕುಲ ಹದಿನೆಂಟು ಜಾತಿಗೆಲ್ಲ ಕಂಬಳಿ ಬೇಕು ಹೌದು ಹಾ ಇಷ್ಟೊಂದು ತೆರೆಯಾಗಿರ್ಲಿ ಇನ್ನೊಂದು ಹೇಳಿದ್ರ ಅವ್ರು ಏನ್ರಿಪ್ಪ ಭಂಡಾರ ಬಹಳ ಶ್ರೇಷ್ಠ ಭಂಡಾರ ನಾವು ಕೊಟ್ಟಾಗ ನೀವು ಬಂದಿರಿ ನೀವು ಬಸವ ಅಣ್ಣ ಹೇಳಿದ್ನೆ ಆ ಒಂದು ಅಡ್ಡೆದಾಗ ಕೂತಿದ್ದ ಏ ಭಂಡಾರ ಯಾವಾಗ ಕೊಟ್ಟ್ರಿ ನೀವು ಅಂತ ಕೇಳಿದ್ರು ಅಂತ ಹೇಳಿದ್ರು ಅವ್ರು ಏನೋ ಫೋನ್ ಹಚ್ಚಿ ಕೇಳಿದ್ರಂತ ಭಂಡಾರ ತಂದು ಕೊಟ್ಟಾರ ಸಮುದ್ರಟ್ಟಿಗೆ ಭಂಡಾರ ಕೇಳ್ಯಾನ ಬರಬರಿ ಕೇಳಿ ಭಂಡಾರ ನೀವು ತಂದು ಕೊಟ್ಟಿರಿ ಏನಲ್ಲಿ ಇಲ್ಲ ಫೋನ್ ಹಚ್ಚಿರಿ ಹೌದು ಇವತ್ತು ಹಾಲಕ್ಕೆ ಬರ್ಬೇಕಂತಂದು ಹೌದು ಫೋನ್ ಹಚ್ಚಿರಿ ಬರ್ರಿ ಹಾಲಕ್ಕಂತಂದು ಇಷ್ಟು ಹೇಳಿರಿ ಇಲ್ಲಿ ಅವ್ರಿಗೆ ಎಷ್ಟು ಭಗವಂತ ಅಷ್ಟು ಅಷ್ಟರ ಮಟ್ಟಿಗೆ ಮಾತಾಡ್ಯಾರ ಅವ್ರ್ಯಾರು ಮಾತಾಡೋರು ಅಲ್ಲಿ ಖರೆ ಅಷ್ಟು ಮಾತಾಡ್ಯಾರ ಚಲೋ ಅದು ಒಳ್ಳೆಯವ್ರ ಒಳ್ಳೆಯವರದಾರ ಅದು ಎಷ್ಟು ನೆಲಕ್ಕೆದ ಅಟ್ಟೆ ಹರಿಬೇಕಾಗ್ಯದ ನೆಲಕ್ಲಾರ ಮಾತಿಗೆ ಕೈ ಹಾಕಿದ್ರ ಅದು ಸಿಗುದಿಲ್ಲ ಹಣ್ಣ ಬರ್ಲಿ ಮುಂದ ಹಾ ಇರ್ಲಿ ಅದಕ್ಕ
ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಇಲ್ಲಿವರೆಗೆ ಕಾರ್ಯಕ್ರಮ ಸಾಗಿ ಬಂದದರಿಪ್ಪ ಸರಳ ರೂಪವಾಗಿ ಸಾಗಿ ಬಂದದ ಹೌದು ಅದಕ್ಕ ಚಂದ ಹಾಡ್ಯಾರ ನಮ್ಮ ದೀರಪ್ಪಣ್ಣನು ಆತ್ಮಾಣ್ಣನು ಹಾಡ್ಯಾರಂದ್ರಿಪ್ಪ ಚಲೋ ಹಾಡ್ಯಾರ ದನಿ ಚಲೋ ನಮ್ಮ ಇತಲ್ಕ ಕಂಡಿ ಹಾಡ್ಕೋತ ಬಂದಂತ ಹಿರಿಯರು ಈಗಾದ್ರೂ ಹಾಡ್ಲಾತಾರ ಅಂದ್ರೆ ಇದೊಂದು ಹವ್ಯಾಸ ನಮಗ ಬಿಟ್ಟು ಮತ್ ಚಾಲು ಮಾಡ್ಯ ಹಾಡ್ಲಾತಾರ ಅವ್ರು ಅವ್ರ ಜೋಡಿ ಅವತ್ತು ಹಾಡ್ಕೊತಿದ್ರು ನೋಡು ಒಂದ ಮನಿ ಒಳಗ ಹುಟ್ಟಿ ಬಂದಿದೀವ ಅಂದ್ರ ಮನುಷ್ಯನ ಮನಸ್ಸು ಗಾತ್ರ ಆಗ್ಯಾವ ನಮ್ ಜೋಡಿ ಬಂದ ಭದ್ರಾಗಿದ್ರ ಹೋಗಿದ್ರಿ ಅಡಿಗೋತ್ರಿ ಅವ್ರು ನೀ ಹೆಂಗ ತಿಳ್ಕೊತಿಳ್ಕೊತಾರೆ ಅದು ಮತ್ ಮನುಷ್ಯನಲ್ಲಿ ಅನ್ನ ತಮ್ಮ ಒಂದೇ ತಾಯಿ ಹೊಟ್ಟೆ ಅಂದ್ರೆ ಹುಟ್ಟಿ ಬಂದಿದ್ ಅಂತ ಜಗಳ ಹೇಳಿ ಬ್ಯಾರೆ ಆಗಂಗಲ್ಲ ನಾವು ಏ ಆಗ್ತದಲ್ರಿಪ್ಪ ಬ್ಯಾರೆ ಆಗಿರುತ್ತೆ ಹಂಗ ಜಗಳ ಬರಂಗ ಬಿಟ್ಟಿರ್ತಾರ ಒಳಗ ಹೆಂಗತ್ತರಿ ಹಂಗ ನಡಿದೇದು ಕೂಡುದು ಹಾಡುದು ಬಿಡುದು ಹೌದು ಬರ್ಲಿ ಅನ್ಕೊ ಅದಕ್ಕಿರ್ಲಿ ಅದನ್ನೇನು ಬಹಳ ಅಷ್ಟೇನು ಇದು ಮಾಡುದಿಲ್ಲ ಹೌದಾ ಅದಕ್ಕ ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಹಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಹೌದು ಅಪ್ಪ ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ನಿನಗಾಗಿ ಸತ್ತವ್ರು ಯಾರ ಕಂಡಿ ಗೋಯೇಶ್ವರ ಹೌದು ಹೌದು ಹೌದ್ರಪ್ಪ ದೇವರ ಸಲುವಾಗಿ ಯಾವ ಬಡಿದಾಡಿ ಅವನು ಸತ್ತಿಲ್ಲ ಬರೀ ಹೆಣ್ಣಿಗಾಯಿ ಸತ್ರು ಹಣ್ಣಿಗಾಯಿ ಸತ್ರು ಮಣ್ಣಿಗಾಯಿ ಸತ್ರ ಈ ಸೀಮಿ ಒಂದಿಗೆ ಏನಾರ ಸರಿಸಿನ ಆ ಆಸ್ತಿ ತೋರ್ತಿರ್ಬೇಕಂದ್ ಎಷ್ಟೋ ಮಂದಿ ಬಡಿದಾಡಿ ಸತ್ತು ಹೋಗ್ಯಾರ ಭೂಮಿ ಮ್ಯಾಲ ಹೌದಾ ಅವ್ರು ಭೂಮಿ ಮ್ಯಾಲ ಎಲ್ಲಾನಲ್ಲ ಹೆಸರು ಉಳಿದಿಲ್ಲ ಹೌದಲ್ರಿಪ್ಪ ಯಾ ಹೆಣ್ಣು ಚಲೋ ಬಾಳದ ಅಕ್ಕಿ ಬಾಳ ಚಂದದ ಅಕ್ಕಿನ ಮೂರ್ ದಿನ ತಂದ ಆಡ್ಬೇಕಂದ್ ಎಷ್ಟೋ ಮಂದಿ ಬಡಿದಾಡಿ ಸತ್ತು ಹೋಗ್ಯಾರ ಸತ್ತು ಹೋಗ್ಯಾರಲ್ರಿಪ್ಪ ಹತ್ತು ತಲೆ ರಾವಣ ಹೌದಾ ಒಂದ್ ಕೋಟಿ ವರ್ಷ ಆಯುಷ್ಯ ಪಡೆದಿದ್ದವ ಹೌದೌದು ಆರು ಕೋಟಿ ಸುಖ ಉಳಿಲ್ಲ ಒಂದ್ ಬರೀ ಹೆಣ್ಣಿಗಾಗಿ ಆಸೆ ಪಟ್ಟಿದ ಕೈ ಸೀತಾದೇವಿ ತಂದ ಆಳ್ಬೇಕಂತಂದ್ ಏನ್ ಆಸೆ ಪಟ್ಟ ಆರು ಕೋಟಿ ಸುಖ ಉಳಿಲಿಲ್ಲ ಆಯುಷ್ಯ ಹತ್ತು ತಲೆ ರಾವಣದ ಅಂತವ್ರಂದ್ರು ಮಣ್ಣಾಗಿ ಹೋಗ್ಯಾರ ನಮ್ಮ ತೋರೆ ಆಗಿರ್ತಾಪಲ ಮತ್ತ ಇವತ್ತಿನ ದಿನ ಬೆಳ್ಳಿ ಬಂಗಾರ ಕದ್ದು ತಂದ ನಾ ಬಾಳೆ ಮಾಡ್ಬೇಕಂತಂದ್ ಎಷ್ಟೋ ಮಂದಿ ಸತ್ತು ಹೋಗ್ಯಾರ ಹೌದಲ್ರಿಪ್ಪ ಅವ್ರದು ಹೆಸರು ಉಳಿದಿಲ್ಲ ಉಳಿದಿಲ್ಲಂದ್ರಿಪ್ಪ ಇವತ್ತಿನ ದಿನ ಲಾಯವತ್ತ ಏನ್ ಪಡ್ಕೊಂಡ ತೀರ್ಬೇಕು ಇಲ್ಲ ನನ್ ಪ್ರಾಣ ಹೋಗ್ಲತ್ತ ಯಾವ ಜೀವದಾಸೆ ಬಿಟ್ಟು ದುಡ್ಕೊಂಡ ನೋಡು ಅಲ್ಲ ದೇವರಾಗಿನಲ್ಲ ಅವನ ಕೀರ್ತಿ ಜಗ ಎಲ್ಲ ಹೋಗಿರ್ತದ ಹೌದೌದ್ರಿಪ್ಪ ಅವನ ಶರೀರ ಮುಡುಪಾಗಿ ಲಿಂಗೈಕಾಯಿ ಬಾಳ್ರು ಕೂಡ ಇಂತ ಪೂಜೆರಿದ್ದ ಭೀಮಾನ್ ಪೂಜೆರಿದ್ದ ಇಂತ ದೇವ್ರಿದ್ದ ಅಂತ ಜಗ ಎಲ್ಲ ಹೋಗ್ಲತ್ತಾರ ಹೊಗಳದಂದ್ರ ಅವ್ ಇದ್ದಂಗೆ ಹೌದೌದು ಇವತ್ತಿನ ದಿನ ಮಾಲಿಂಗಾಯ ಅಲ್ಲಿ ಅಮೋಕ್ಷಿದ ಅಲ್ಲಿ ಅವರು ಗುಡಿ ಕಟ್ಟಕೊಂಡ ದೇವರಾಗಿ ಮೆರಿತಾರ ಅಂದ್ರು ಅವ್ರನ್ನೆಲ್ಲಾರು ಹೋಗ್ತಾರ ಅಂದ್ರ ಅವ್ರ ಜಗತ್ತದಲ್ಲಿ ಅದ ಊರಿಗೊಬ್ರು ಮಾಡ್ಯಾರ ಎಳಿಮಿದ ಕಲ್ಲೆಲ್ಲ ಪೂಜೆ ಮಾಡಿದಕ್ಕಾಗಿ ಮಾಲಿಂಗ್ರಾಯನ ಗುಡಿ ಊರಿಗೆ ಒಂದೊಂದು ಕಟ್ಟ್ಯಾರ ಭಕ್ತಿ ಮಾಡ್ಯಾರ ಇನ್ನಾದ್ರು ದುಡಿತಾರ ಇರ್ಲಿ ಬಾಳ ಏನು ಮಾತಾಡೋದಿಲ್ಲ ಬೇಡ ದೇವ್ರಿಗಾಗಿ ನೋಡ್ಕೊಂಡಲ್ಲ ಅವ್ರ ಕೀರ್ತಿ ಜಗ ಎಲ್ಲ ಬೆಳಗ್ಯದ ಬಾಳ ಮಾತಾಡ್ದೆ ಕೋಚ ಹೋಗುದು ಬೇಡ ಆಗ ನೋಡಿ ಚಾಲ ಆಡಿ ಯಥಾ ಪ್ರಕಾರ ಬಾಳೆ ಕೊಡ್ರಿ ಆದ್ರೂ ನಮ್ ಕಾಮಿಲೆ ಹೆಸರಾಗೈತಿ ನಾವೇನ್ ಚಿಂತೆ ಮಾಡೋಣ ಅದ್ರ ಬಗ್ಗೆ ಮಾಡ್ಬೇಡ್ರಿ ಮಾಡ್ಬೇಡ ಬರ್ತೀವಿ ಪೂಜೆರಿ ಸರ್ ಪೂಜೆ ಸರ್ ಹಂಗ್ರಿ ಸರ್ ಮನುಷ್ಯನ